ಎಂಪಿನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ತೈಲ ಬೆಲೆ ಏರಿಕೆ ಖಂಡಿಸಿ ಬೀಳಗ್ಗೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ. ನಗರದ ಸೂಳಿಕೇರಿ ಪೆಟ್ರೋಲಿಯಂ ಬಳಿ ಕಾಂಗ್ರೆಸ್ ಮುಖಂಡ ಪ್ರತಿಭಟನೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಪೆಟ್ರೋಲ್ ರೇಟ್ 100 ನಾಟ್ ಔಟ್, ಸುಲಿಗೆ ಕೋರ ಬಿಜೆಪಿಗೆ ಹೇಳಿ ಗ್ಯಾಟ್ ಔಟ್ ಎಂಬ ಭಿತ್ತಿ ಪತ್ರ ಹಿಡಿದು ಆಕ್ರೋಶ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ನ ವಿರುದ್ಧ ಪಕ್ಷದ ನಾಯಕರು ಎಸ್ಆರ್ ಪಾಟೀಲರು ಮಾತನಾಡಿ, ಯುಪಿಎ ಸರ್ಕಾರದ ವಿರುದ್ಧ ಈ ಹಿಂದೆ ಪ್ರತಿಭಟನೆ ಮಾಡಿದ ಮೋಹನ ನಾಯಕ ನಾಯಕರೇ ಎಲ್ಲಿದ್ದೀರಿ, ಬರ್ರೆ ಸ್ವಲ್ಪವರೆಗೂ ಎಂದು ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಿದ್ರು. ನೋಟು ರದ್ದತಿ ಪಡೆ ಮಾಡಿ ಸರ್ವನಾಶ ಮಾಡಿದ್ರು. ಈ ಕೊರೋನಾದಿಂದ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಬ್ಲಾಕ್ ಫಂಗಸ್ ಇಂದು ಇಂಜೆಕ್ಷನ್ಗೆ ತರಲು ಆಗುತ್ತಿಲ್ಲ ಈ ಸರ್ಕಾರಕ್ಕೆ. ಅಂದಾನಿ ಅಂಬಾನಿ ಮೋದಿ ಅಮಿತ್ ಶಾ ಇವರೇ ಅಷ್ಟೇ ದೇಶಭಕ್ತರು ಎಂದು ಹೇಳಿದ್ರ ಮುಖಾಂತರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದು ದೇಶದ ವಿವಿಧ ಸರ್ಕಾರದ ಕಂಪನಿಗಳನ್ನು ಮಾರುತ್ತಿದ್ದಾರೆ, ಚಹಾಬಲ್ಲ ಈಗ ಇಡೀ ದೇಶವನ್ನೇ ಮಾರುತ್ತಿದ್ದಾರೆ ಎಂದು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಬೀಳಗಿ ಮಾಜಿ ಶಾಸಕರು ಜೆಟಿ ಪಾಟೀಲ, ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ನಂಜಯ್ಯನಮಠ, ಬಸವ ಪ್ರಭು, ಸರನಾಡಗೌಡರು, ಬೀಳಗಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಹನುಮಂತ ಕಾಂಗಡಗಿ, ರವಿನಾಗರ ಇವರು ಎಲ್ಲವನ್ನ ಇವತ್ತು ಜನರಿಗೆ ಬಿಚ್ಚಿಟ್ಟು ಜನರಲ್ಲಿ ಜಾಗೃತಿ ಮೂಡಿಸಿ ಇವ್ರ ದೇಶ ಮತ್ತೆ ಯಾವುದೇ ಒಂದು ದೇಶಕ್ಕೆ ಒತ್ತಿ ಹಾಕುವಂತ ಕೆಲಸದಿಂದ ನಮ್ಮ ಜನರನ್ನು ರಕ್ಷಣೆ ಮಾಡಬೇಕನ್ನುವಂಥ ಸದುದ್ದೇಶದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಮ್ಮ ಎಲ್ಲ ಪಕ್ಷದ ಮುಖಂಡರು ಶ್ರೀಮಂತ ದೇವರಪ್ಪ ಸಾಹೇಬರು ಹೇಳ್ತಾರಲ್ಲ, ಇವ್ರು ಏನಾದ್ರು ಸಹಾಯ ಸಹಕಾರ ಮಾಡಿದ್ರೆ ಅದಾನಿ ಅಂಬಾನಿ ಈ ದೇಶದ ಮಾಲಕರು. ಏನಂದ್ರೆ ಒಬ್ಬ ನರೇಂದ್ರ ಮೋದಿ, ಇನ್ನೊಬ್ಬರು ಅಮಿತ್ ಶಾ, ಇನ್ನೊಬ್ಬರು ಅದಾನಿ, ಇನ್ನೊಬ್ಬರು ಅಂಬಾನಿ, ಇವರ ನಾಲ್ಕು ಮಂದಿ ದೇಶದ ಮಾಲೀಕರು. ಅವರು ರಘುರಾಮ್ ರಾಜನ್ ಹೇಳಿದ್ರಿ, ರಿಸರ್ವ್ ಬ್ಯಾಂಕ್ ಗವರ್ನರ್ ಒಂದು ಮಾತು ಹೇಳಿದ್ರು, ಅವ್ರು ರಾಜೀನಾಮೆ ಕೊಟ್ಟರು. ಇವರು ನೋಟ್ ಅದನ್ನೇನು ರದ್ದು ಮಾಡುವಂತಾಗ ಒಪ್ಪಲಿಲ್ಲ, ಅವರು ಒಪ್ಪಲಾರ್ದಕ್ಕೆ ಅವರು ರಾಜೀನಾಮೆ ಕೊಟ್ಟು ರಿಸರ್ವ್ ಬ್ಯಾಂಕ್ ಗವರ್ನರ್ ಇದ್ದರು. ಅವರು ಹೊರಗೆ ಬಂದು ಹೇಳಿದರು, ಮೋದಿ ಅವರು ಚಹಾ ಮಾಡ್ತಾರೆ ಚಾಯ್ ಬಲ ಅನ್ನೋದು ನನಗೇನು ಗುರುತಿಲ್ಲ, ಚಹಾ ಮಾಡಿದ್ದು ನನಗೆ ಗುರುತಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ನಿಶ್ಚಿತವಾಗಿ ಭಾರತ ದೇಶ ಮಾಡ್ತಾರೆ ಅಂತೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದರು. ಇವತ್ತು ಏನಾಗಿದೆ ಪರಿಸ್ಥಿತಿ, ಶ್ರೀಮಂತ ದೇವರಪ್ಪ ಸಾಹೇಬ್ ಹೇಳ್ದಂಗೆ ಈ ರೈಲ್ವೆ ಖಾಸಗೀಕರಣದವ್ರು, ಇವು ಎನ್ ಜಿ ಒ, ಇವು ಏನು ರೈಲ್ ಕಂಪ್ನಿಗಳದವಲ್ಲ ಅವನು ಮಾಡೋಕ್ಕಿದ್ದಾರೆ. ಏರ್ಪೋರ್ಟ್ ಮಾರಿದರು, ಬಂದರುಗಳನ್ನು ಮಾರಿದರು, ಆಮೇಲೆ ಇದು ನಿಮ್ಮ ಬಿ ಎಸ್ ಎನ್ ಎಲ್ ಮಾಡ್ತಾರೆ ರೈಲು. ಬಟ್ ಎಲ್ಲ ಕೇಂದ್ರ ಸರ್ಕಾರದ ಸ್ವಾಮಿತ್ವದಲ್ಲಿರುವಂಥ ಎಲ್ಲ ಸಂಸ್ಥೆಗಳನ್ನು ಇವತ್ತು ಮಾರಾಟ ಮಾಡಿದ್ದಾರೆ ಅದಾನಿ ಅಂಬಾನಿ ಅವರಿಗೆ. ಮತ್ತು ನೋಡ್ರಿ ರೈತರು ಸೈಕಲ್ ಕೊಟ್ರೆ ಹೊಡೆಯಕ್ಕಲ್ಲ, ಮನೆ ಮನೆ ನಿಂತರಿಸು, ಇಷ್ಟು ಉಡ ಬೇತನ ಕೇಳಿದಾರ, ಟ್ಯಾಕ್ಟ್ರ್ ಹಾಕೊಂಡು ಓಡಿದೆ ಹೆಂಗೆ, ಕೊಲಕ್ಕೆ ಹೋಗೋದು ಹೆಂಗೆ, ರೆಂಟಿ ಹೊಡಿದೆ ಹೆಂಗೆ, ಇವತ್ತು ಸಾರಿಗೆ ಮತ್ತೆ ಹೆಚ್ಚು ಮಾಡುವಂಥದ್ದು. ಮೊದಲೇ ಕರೋನಾ ಹೊಡ್ತಾ ಬಡವರಿಗೆ, ಬೀದಿ ವ್ಯಾಪಾರಿಗಳೇ ಕರೋನಾ ಹೊಡ್ತಾ ಅದ್ರ ಜೊತೆಗೆ, ಆಮೇಲೆ ಕರೆಂಟಿನ ರೇಟ್ ಮತ್ತೆ ಹೆಚ್ಚು ಮಾಡುವಂಥದ್ದು, 10 ಪೈಸಾ ಮತ್ತೆ ಬಸ್ಸಿನ ರೇಟ್ ಹೆಚ್ಚು ಮಾಡುವಂಥದ್ದು, ಅದರ ಜೊತೆಗೆ ಗ್ಯಾಸ್ ತೊಗೊಂಡ್ಬಂದು ಅಡುಗೆ ಮಾಡೋಕ್ಕ 400 ರೂಪಾಯಿ 425 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ರೆ ಇವರು ಶ್ರೀಮಂತರ ಸರ್ಕಾರ 900 ತಂದಿದ್ರು. ತಮ್ಮ ರಾಷ್ಟ್ರದ ಪೊಕ್ಕಸ ತುಂಬಿಕೊಳ್ಳೋದು, ಸಾವುಕಾರ ಕಿಸೆ ತುಂಬಿಕೊಳ್ಳೋದು. ಆ ರಾಷ್ಟ್ರದ ಪೊಕ್ಕಸದೊಳಗೆ ಏನು ನೀವೆಲ್ಲರೂ ಕೊಟ್ಟಿರ್ತೀರಿ, ಅದರ ಕೆಲವೇ ಶ್ರೀಮಂತರಿಗೆ ವಾಪಸ್ ಕೊಡೋದು, ಈ ಕೆಲಸ ನಡೆದಿದೆ ಬಿ ಜೆ ಪಿ ಸರ್ಕಾರದಲ್ಲಿ. ಇವತ್ತು ನಾವು ಇದನ್ನು ಬರೀ ಇಷ್ಟಕ್ಕೆ ಸೀಮಿತವಾಗಬಾರ್ದು, ಬರಲಿರುವ ದಿನದೊಳಗೆ ಇದನ್ನು ಜನರ ರೊಚ್ಚಿಗಳಿಸ್ತಕ್ಕಂಥದ್ದು, ನಾವು ಸಿದ್ಧರಿರತಕ್ಕಂಥದ್ದನ್ನು ನಾವು ಮಾಡಲೇಬೇಕಾಗಿದ್ದೆ. ಇಲ್ಲ ಅಂತಂದ್ರೆ ನಾಳೆ ರೈಲ್ವೆ ಹೋದು, ವಿಮಾನ ಹೋದು, ಫ್ಯಾಕ್ಟ್ರಿ ಹೋದು, ಅಲ್ಲೇ ನಿಮ್ಮ ಊರಾಗಿನ ಬಸ್ ಸ್ಟ್ಯಾಂಡ್ ಸತೆ ಹರಾಜು ಮಾಡ್ತಾರೆ, ಅವನು ಗುತ್ತಿಗೆ ಕೊಡ್ತಾರೆ. ನಮ್ಮ ಬೀಳಿಗೆ ಬಸ್ ಸ್ಟ್ಯಾಂಡ್ನ ಅಲ್ಲಿ ಬಸ್ಸು ನಿರಾಣಿಯವ್ರು ಗುತ್ತಿಗೆ ತೊಗೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದರೆ ಎಲ್ಲೆಲ್ಲೆಲ್ಲೆಲ್ಲೋ ಶುಗರ್ ಫ್ಯಾಕ್ಟ್ರಿ ತರಾಗತ್ತಾರೋ, ಇದನ್ನು ತೊಗೊಂಡ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ, ಈ ಸ್ಥಿತಿ ಬರ್ತೈತೆ. ಆದ್ದರಿಂದ ನಾವೆಲ್ಲ ಎಚ್ಚೆತ್ತುಕೊಳ್ಳೋಣ, ಈ ಬೆಲೆ ಏರಿಕೆಯನ್ನು ಈ ಪ್ರತಿಭಟನೆ ಮಾಡೋಣ. ಅವರಿಗೆ ಬಿಸಿ ತಾಗುತ್ತಾ ಇಲ್ಲೋ, ನಮ್ಮ ಪಾಲಿನ ಒಂದು ಪ್ರತಿಭಟನೆ ವಿರೋಧವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತು. ಜಾಲತಾಣಗಳನ್ನು ಇಟ್ಕೊಂಡು ಎಲ್ಲ ಥರದ ತಮಗೆ ಏನು ಬೇಕಾದನ್ನು ಸಾಧನೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಅವರಾಗಲೇ ತಯಾರು ಮಾಡಿಕೊಂಡಿದ್ದಾರೆ. ಅದರ ಪ್ರತಿ ವಿರೋಧವಾಗಿ ಜನರ ಹಿತಕ್ಕಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ನಾವು ಇವತ್ತು ಹೋರಾಟ ಮಾಡಲಿಲ್ಲಪ್ಪ ಅಂತಂದರೆ
ಮುಂದೆ ಇನ್ನೊಂದು 5 ವರ್ಷ ಅನ್ನೋದ್ರಾಗನ ಇದು ನಮ್ಮದು ಡೆಮೊಕ್ರಸಿ ಇರಂಗಿಲ್ಲ ಹಿಟ್ಲರಿಸಂ ಆಗಿಬಿಡತೈತಿ ಡಿಕ್ಟೇಟರ್ಶಿಪ್ ಆಗಿಬಿಡತೈತಿ ಅನ್ನುವಂತ ದಿನಗಳು ದೂರ ಇಲ್ಲ ಅನ್ನುವಂತ ಮಾತನ್ನ ಕೂಡ ಇಲ್ಲಿ ಹೇಳಿ ಇದನ್ನೊಳಗೆ ಕರ್ಕೊಂಡು ಯುವಕರಿಗೆ ತಿಳಿಸಬೇಕಾಗಿದೆ ಇವತ್ತು ಬಹಳ ದುರದೃಷ್ಟ ಸಂಗತಿ ಏನಂದ್ರೆ 100 ರೂಪಾಯಿ ಪೆಟ್ರೋಲ್ ಆಗಿತ್ತುಪ್ಪ ಏನು ಮಾಡಕತ್ತಿರೋ ನಮ್ಮ ಮೋದಿ ಸರ್ಕಾರ ಅಂತ ಅವರ ಅಂದ ಭಕ್ತರಲ್ಲಿ ಕೇಳಿದ್ರೆ 100 ರೂಪಾಯಿ ಅಲ್ರಿ 200 ರೂಪಾಯಿ ಆಗಲಿ ನಾವು ಏನಿದ್ರು ನಾವು ನೋಡ್ತಾ ಇರ್ತೀವಿ ಅದೇ ಕಾಂಗ್ರೆಸ್ದು ಯುಪಿಎ ಸರ್ಕಾರ ಇದ್ದಾಗ 10 ಪೈಸಾ 50 ಪೈಸಾ ಹೆಚ್ಚಾದ್ರೆ ಇವರು ಬೀದಿಗೆ ಬಂದು ಎಲ್ಲ ಹೋರಾಟ ಮಾಡಿದ್ದನ್ನು ನಾವು ನೋಡಿದ್ದೀವಿ ಅದಕ್ಕೆ ಆರ್ಥಿಕವಾಗಿ ಇನ್ನೊಂದು 5 ವರ್ಷ ಹೋದ್ರೆ ನಮ್ಮ ಭಾರತ 50 ವರ್ಷ ಹಿಂದೆ ಹೋಗೋದೈತಿ ಅಂತೇಳಿ ನಾಳೆ ಅಮೇರಿಕಾದ ಮುಖವಾಣಿ ಆದಂಥ ಒಂದು ಪೋಸ್ಟ್ನಲ್ಲಿ ಹೇಳಿದ್ದಾರೆ ಅಮೇರಿಕನ್ ಪೋಸ್ಟಲ್ಲಿ ಹೇಳಿದ್ದಾರೆ ಅದಕ್ಕೆ ನಾವು ಆರ್ಥಿಕವಾಗಿ ಈಗಾಗಲೇ ಬಹಳಷ್ಟು ಕುಗ್ಗಿದ್ದೀವಿ ಆರ್ ಬಿ ಐಲಿಂದ ಎಷ್ಟು ಹಣ ತೊಗೊಂಡಿದ್ದಾರೆ ಎಲ್ಲೆಲ್ಲಿ ಸಾಲ ಮಾಡಿದ್ದಾರೆ ರೈಲ್ವೆ ಮಾರಿದ್ರು ಆರ್ ಬಿ ಐಲಿಂದ ರೊಕ್ಕ ತೊಗೊಂಡ್ರು ಎಲ್ ಐ ಸಿನ ಮಾರಿದ್ರು ಬಿ ಎಸ್ ಎನ್ ಎಲ್ ಮಾರಿದ್ರು ಏರ್ಪೋರ್ಟ್ಗಳನ್ನು ಮಾರಿದ್ರು ಬಡವರಿಗಾಗಿ ಸಂಚಾರಕ್ಕೆ ಅನುಕೂಲ ಆಗಲಿ ಅಂತ 60 ವರ್ಷಗಳ ಸತತ ಪ್ರಯತ್ನದಿಂದ ಕಟ್ಟಿದ ಕಾಂಗ್ರೆಸ್ ಕಟ್ಟಿದಂಥ ಎಲ್ಲ ರೈಲ್ವೆ ಸದಕ ತಮ್ಮ ತಮ್ಮ ಬೇಕಾದ ಉದ್ಯೋಗಶಾಹಿಗಳಿಗೆ ಮಾರಾಟ ಮಾಡುವಂಥದ್ದನ್ನು ನಾವೆಲ್ಲ ಕಂಡೂ ಕೂಡ ಏನು ಮೌನ ಆಗಿದ್ದೀವಿ ಅಂತಂದ್ರೆ ನಮ್ಮಂಥ ಮೂರ್ಖರು ಯಾರೂ ಅಲ್ಲ ಬ್ರಿಟಿಷರಿದ್ದಾಗೂ ಕೂಡ ಇಷ್ಟೊಂದು ದುರಾಡಳಿತ ಇರಲಿಲ್ಲ ಅಂತ ಹೇಳಿ ಅನ್ನಿಸ್ತದೆ ನನಗೆ ಅಷ್ಟು ಒಂದು ದುರಾಡಳಿತ ಇವತ್ತು ನಾವು ಕಂಡಿದ್ದೀವಿ ಅದಕ್ಕೆ ಇದನ್ನು ಪ್ರತಿಭಟನೆ ದಿನನಿತ್ಯವಾದ ಅವರು ಮಾಡಿದಂಥ ನೀತಿಗಳಿಗೆ ನಾವು ವಿರೋಧ ಮಾಡೋದು ಒಳ್ಳೆಯದಿದ್ದರೆ ಮಾಡೋದು ಬೇಡ ಆದರೆ ಯಾವುದು ಜನರ ವಿರೋಧವಾಗಿರ್ತಿತ್ತು ಅದನ್ನು ಪ್ರತಿಭಟನೆ ಮಾಡುವಂಥ ಶಕ್ತಿಯನ್ನು ನಮ್ಮ ಪಕ್ಷದ ಎಲ್ಲರೂ ಯುವಕರು ಅಂಕೋಬೇಕು ಮತ್ತು ಈಗೇನು 100 ರೂಪಾಯಿ ಆಗಿದೆ ಇದರಿಂದ ನಾಲ್ಕು ಜನ ದುಡಿಯೋರಿಗೆ ಏನು ತೊಂದರೆ ಆಗಲಿಕ್ಕಿಲ್ಲ ಆದರೆ ಬಡ ರೈತರಿಗೆ ಎಷ್ಟು ತೊಂದರೆ ಆಗ್ತೈತಿ ಕಾರ್ಮಿಕರಿಗೆ ಎಷ್ಟು ತೊಂದರೆ ಆಗ್ತೈತಿ ದಿನನಿತ್ಯ ಕಾಯಿಪಲ್ಲೆ ಮಾರೋರಿಗೆ ಎಷ್ಟು ತೊಂದರೆ ಆಗ್ತೈತಿ ಅನ್ನೋದನ್ನು ವಿಚಾರ ಮಾಡಬೇಕು ಯಾವಾಗ ವೀಕ್ಷಕರೇ ಈಗ ನನ್ನ ಕಾರ್ಯಕ್ರಮ ಮುಗ್ತಾ ಇದೆ ನಾನು ಸ್ಟುಡಿಯೋದಿಂದ ಹೊರಗೆ ಹೋಗ್ತಾ ಇದ್ದೀನಿ ನೋಡಿ ಈಗ ಕರೋನಾ ಸಂದರ್ಭ ಯಾರೂ ಹಾಗೆ ತಿರುಗಾಡಬೇಡಿ ಮಾಸ್ಕನ್ನು ಹಾಕಿ ಮಾಸ್ಕ್ ಹಾಕ್ಕೊಳ್ಳಿ ನಾನು ಈಗ ಮಾಸ್ಕ್ ಹಾಕ್ಕೋತಾ ಇದ್ದೀನಿ ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ ಅಂತರವನ್ನು ಕಾಯ್ದುಕೊಳ್ಳಿ ಬರ್ತೇನೆ ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ